ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಖಡಕ್ ಸಿನಿಮಾ. 10 ರೀಸನ್ಸ್ ಟು ವಾಚ್ ಯುವರತ್ನ, ರಾಬರ್ಟ್, ಕೋಟಿಗೊಬ್ಬಾತ್ರಿ, ಪೊಗರು, ಈ ಎಲ್ಲ ವಿಡಿಯೋಸ್ಗಳಿಗೆ ಕೊಟ್ಟಿರೋ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಆ್ಯಂಡ್ ಇವತ್ತು ನಿಮ್ಮ ಮುಂದೆ ಎಲ್ಲರೂ ಮೆಚ್ಚುವಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ 10 ರೀಸನ್ಸ್ ಟು ವಾಚ್ KGF 2. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಆಮೇಲೆ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇದೆ ಅದನ್ನಂಥದ್ದನ್ನು ಮಾತ್ರ ಮರಿಬೇಡಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನಮ್ಮ ಚಾನೆಲ್ನ FB ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ನೀವು ಅದನ್ನು ಫಾಲೋ ಮತ್ತು ಲೈಕ್ ಮಾಡ್ಬೋದು. ಅಲ್ಲಿ ಎಲ್ಲ ಥರದ ಸಿನಿಮಾ ಅಪ್ಡೇಟ್ಗಳು ನಿಮ್ಗೆ ಸಿಗುತ್ತೆ. ರೀಸನ್ ನಂಬರ್ 1, ಡೈರೆಕ್ಟರ್ ಪರ್ಫೆಕ್ಟ್ ವಿಷನ್, ಕ್ಲಿಯರ್ ಸ್ಕ್ರೀನ್ ಪ್ಲೇ ಅಂಡ್ ಕ್ಯಾರೆಕ್ಟರ್ ಎಲಿವೇಷನ್ಸ್ ಸೂಪರ್ ಆಗಿ ತೋರಿಸಿ ಎಲ್ಲರ ಗಮನ ಸೆಳೆಯೋ ಸ್ಕಿಲ್ಲು ಅವ್ರದ್ದು. ಹೀ ಇಸ್ ನನ್ ಅನದರ್ ದ್ಯಾನ್ ಪ್ರಶಾಂತ್ ನೀಲ್. ಸ್ಯಾಂಡಲ್ವುಡ್ ಅಲ್ಲಿ ಅವರ ಸಿನಿಮಾಗಳ ಸಂಖ್ಯೆ ಚಿಕ್ಕದು, ಬಟ್ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸದ್ದು ಮಾಡ್ತಾ ಇರೋ ಡೈರೆಕ್ಟರ್ ಪ್ರಶಾಂತ್ ನೀಲ್. ಉಗ್ರಂ ಇಂದ ಸ್ಯಾಂಡಲ್ವುಡ್ಗೆ ಪರಿಚಯ ಆದರು. ಫಸ್ಟ್ ಸಿನಿಮಾ ಇಂದಲೇ ಸ್ಯಾಂಡಲ್ವುಡ್ ಅಲ್ಲಿ ಬಾಕ್ಸ್ ಆಫೀಸ್ ರೆಕಾರ್ಡ್ ಮಾಡಿ ರೋರಿಂಗ್ ಸ್ಟಾರ್ ಶ್ರೀಮುರುಳಿಗೆ ಸಕ್ಸಸ್ ಅನ್ನೋ ಸ್ಟ್ಯಾಂಪ್ ಹಾಕ್ಬಿಟ್ರು. ಅಂಡ್ ನೆಕ್ಸ್ಟ್, ನಮ್ಮ ಕನ್ನಡದ ಗೋಲ್ಡನ್ ಫಿಲಮ್ KGF Chapter 1 ರಾಕಿಂಗ್ ಸ್ಟಾರ್ ಎಸ್ ಜೊತೆ ಮಾಡಿ ಪ್ಯಾನ್ ಇಂಡಿಯಾ ಲೆವೆಲ್ಗೆ KFI ಡೈರೆಕ್ಟರ್ ಪ್ರಶಾಂತ್ ನೀಲ್ ಅನ್ನೋ ಅಚ್ಚರಿ ಮೂಡಿಸಿದ್ರು. ನಾನು ಹೇಳಬೇಕಾಗಿಲ್ಲ, ನಿಮ್ಗೆಲ್ಲ ಗೊತ್ತಿರೋದೆ KGF ಇಸ್ ಒನ್ ಆಫ್ ದ ಬ್ಲಾಕ್ ಬಸ್ಟರ್ ಫಿಲಮ್. KGF ನ ಪ್ರತಿ ಸೀನ್ಸ್ ಕೂಡ ಹೈ ವೋಲ್ಟೇಜ್ ಆಗಿತ್ತು. ಅಂಡ್ KGF ಅಲ್ಲಿ ಹೀರೋನ ಮಾಸ್ ಎಲಿಮೆಂಟ್ಸ್ ಇದುವರೆಗೂ ಯಾರು ತೋರಿಸಿಲ್ಲ, ಹಾಗೆ ತೋರಿಸಿದ್ರು ನಮ್ಮ ಪ್ರಶಾಂತ್ ನೀಲ್. ಇಂಥ ಡೈರೆಕ್ಟರ್ ಕೈಯಲ್ಲಿ KGF Chapter 2 ಅಂದರೆ ಹೇಗಿರುತ್ತೆ? ಸಿಂಪಲ್ ಆಗಿ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಪ್ರಶಾಂತ್ ನೀಲ್ ಸಿನಿಮಾಗಳಲ್ಲಿ ಒಂದು ಅಡಿಕ್ಷನ್ ಇದೆ ಅಂತ ಹೇಳ್ಬೋದು. ದಿಸ್ ಇಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ರೀಸನ್ ಟು ವಾಚ್ KGF 2. ರೀಸನ್ ನಂಬರ್ 2, BGM. ಒಂದು ಸ್ಮಾಲ್ ವಿಲೇಜ್, ಕುಂದಾಪುರದಿಂದ ಬಂದು ಮ್ಯೂಸಿಕ್ ಕಲಿಬೇಕು ಅನ್ನೋ ಕಿಚ್ಚು, ಹಠ, ಡೈಲಿ ಅದ್ರ ಬಗ್ಗೆ ಕೆಲಸ ಮಾಡಿ ಒಂದು ಸಣ್ಣ ಚಾನ್ಸ್ಗೋಸ್ಕರ ಮುಂಬೈ ಸ್ಟೇಟ್ ಎಲ್ಲ ಓಡಾಡಿ, ಅಂಡ್ ಈಗ KGF ಫಿಲಮ್ ಇಂದ ಎಲ್ಲ ಸ್ಟೇಟು ಮಾತಾಡೋ ಹಾಗೆ ಮಾಡಿರೋ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ರವಿ ಬಸ್ರೂರ್. ಅದೆಷ್ಟೋ ಸಿನಿಮಾಗಳಿಗೆ ಅರ್ಜುನ್ ಜನಿ ಅವ್ರ ಜೊತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ವರ್ಕ್ ಮಾಡಿದ್ರಂತೆ. ಹಾಗೆಲ್ಲ ಕೆಲಸ ಮಾಡಿ ಇವ್ರನ್ನ ಪ್ರಶಾಂತ್ ನೀಲ್ ಉಗ್ರಂಗೆ ಪರಿಚಯಿಸಿ ಸ್ಯಾಂಡಲ್ವುಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ಹೊಸ ಕ್ರೇಜ್ ಬಂತು. ಕಟಕ, ಕರ್ವ, ಇನ್ನೊಂದಷ್ಟು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿ ಸಕ್ಸಸ್ ಕೊಟ್ರು. KGF ಅಲ್ಲಿ ಮತ್ತೆ ಪ್ರಶಾಂತ್ ನೀಲ್ ಜೊತೆ ಕೆಲಸ ಮಾಡಿದ್ರು. ಅಂಡ್ KGF ನ ಪ್ರತಿ ಸಾಂಗ್ ಅಲ್ಲಿ ಒಂದು ಫೈರ್ ಇದೆ. ಅಂಡ್ BGM ಅಂತೂ ಗೂಸ್ ಬಂಪ್ಸ್. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ಒಂದ್ಸಲಿ ಕೇಳಿದ್ರೆ ಸಾಕು, ಕಿವಿಯೆಲ್ಲ ಜುಮ್ ಅನ್ನತ್ತೆ. ಅಂಡ್ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಇವರ ಸಾಂಗ್ಸ್ ಮತ್ತು BGM ಗೆ ಸಿಕ್ಕಾಬಟ್ಟೆ ಮೆಚ್ಚುಗೆ ಪಡೆದ್ರು. ರವಿ ಬಸ್ರೂರ್ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ KGF BGM ನ ಮರೆಯೋ ಹಾಗೆ 10 times ಬಿಗರ್ ಇರುತ್ತೆ KGF 2 ನ BGM ಅಂತ. ಇಷ್ಟೆಲ್ಲ ಕ್ವಾಲಿಟಿ ಇರೋ ಮ್ಯೂಸಿಕ್ ಡೈರೆಕ್ಟರ್ KGF Chapter 2 ಯಾವ ಲೆವೆಲ್ ಅಲ್ಲಿ ಮಾಡಿರ್ಬೋದು? ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಗುಡ್ ರೀಸನ್. ರೀಸನ್ ನಂಬರ್ 3, ರವೀನಾ ಟಂಡನ್. ರವೀನಾ ಟಂಡನ್ ಈಸ್ ವೆಲ್ ನೋನ್ ಆಕ್ಟ್ರೆಸ್ ಇನ್ ಬಾಲಿವುಡ್. ಮಾಡ್ಲಿಂಗ್ ಇಂದ ಕೆರಿಯರ್ ನ ಸ್ಟಾರ್ಟ್ ಮಾಡಿ ಮೊದಲನೇ ಫಿಲಂ 1991 ಅಲ್ಲಿ ಪತ್ತರ್ ಕೆ ಪೂಲ್ ಅಂತ ಸಲ್ಮಾನ್ ಖಾನ್ ಜೊತೆ ಆಕ್ಟ್ ಮಾಡಿ ಅಂಡ್ ನ್ಯೂ ಫೇಸ್ ಆಫ್ ದ ಇಯರ್ ಅಂತ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಪಡೆದ್ರು. ಅಲ್ಲಿಂದ ಆಫರ್ಸ್ ಗಳ ಸುರಿಮಣೆ ಅಂಡ್ ಸಾಲು ಸಾಲು ಸಿನಿಮಾಗಳನ್ನ ಮಾಡ್ಕೊಂಡು ಬಂದ್ರು. ಬಾಲಿವುಡ್ ನ ಬಿಗ್ ಸ್ಟಾರ್ಸ್ ಜೊತೆ ಅಕ್ಷಯ್ ಕುಮಾರ್, ಅಮೀರ್ ಖಾನ್, ಅಜಯ್ ದೇವ್ಗನ್ ಜೊತೆ ಆಕ್ಟ್ ಮಾಡಿ ಸಕ್ಸಸ್ ಆದ್ರು. ಅಂಡ್ ಟಾಲಿವುಡ್ ಕಾಲಿವುಡ್ ಅಲ್ಲಿ ಕಮಲ್ ಹಾಸನ್ ಜೊತೆ ಆಕ್ಟ್ ಮಾಡಿ ಮಿಂಚಿದ್ರು. ಮದುವೆ ಆದ ನಂತರ ಸಿನಿಮಾಗಳಿಗೆ ಬ್ರೇಕ್ ಕೊಟ್ರು. ಮತ್ತೆ TV ಶೋಸ್ ಅಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ನ ಸ್ಟಾರ್ಟ್ ಮಾಡಿಕೊಂಡು ರೀಸೆಂಟ್ ಆಗಿ ಅಮಿತಾಬ್ ಬಚ್ಚನ್ ಜೊತೆ ಬಾಂಬೆ ವೆಲ್ವೆಟ್ ಅಲ್ಲಿ ಕಾಣಿಸ್ಕೊಂಡ್ರು. ಸ್ಯಾಂಡಲ್ವುಡ್ ಗೆ ಉಪೇಂದ್ರ ಸಿನಿಮಾಯಿಂದ ಎಂಟ್ರಿ ಕೊಟ್ಟು ಮಸ್ತು ಮಸ್ತು ಹುಡುಗಿ ಬಂದು ಅನ್ನೋ ಹಾಡಿಂದ ಪಡ್ಡೆ ಹುಡುಗರ ಮನ್ಸ್ ಗೆದ್ದಿದ್ರು. ಇಷ್ಟೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕ್ವಾಲಿಟಿ ಇರೋ ಆಕ್ಟ್ರೆಸ್ ನಮ್ಮ KGF Chapter 2 ಅಲ್ಲಿ ಪವರ್ಫುಲ್ ಫೀಮೇಲ್ ಪೊಲಿಟಿಷಿಯನ್ ರೋಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಇವರ ರೋಲ್ ಹೇಗಿರುತ್ತೆ ಅಂತ ನೋಡೋಕ್ಕಾದ್ರೂ ನಾವು ಸಿನಿಮಾ ನೋಡಲೇಬೇಕು. ರೀಸನ್ ನಂಬರ್ 4, ಸಂಜಯ್ ದತ್. ಸ್ನೇಹಿತರೆ, ನಮಗೆಲ್ಲ ಗೊತ್ತು ಸಂಜಯ್ ದತ್ ಬಾಲಿವುಡ್ನ ಬಿಗ್ ಸೂಪರ್ ಸ್ಟಾರ್ ಅಂತ. 1981 ರಾಕಿ ಎಂಬ ಸಿನಿಮಾದಲ್ಲಿ ಹೀರೋ ಆಗಿ ಕರಿಯರ್ನ ಸ್ಟಾರ್ಟ್ ಮಾಡಿ ಬಾಲಿವುಡ್ ಅಲ್ಲಿ ಸಾಲು ಸಾಲು ಸಿನಿಮಾಗಳು ಮಾಡಿ ಸಕ್ಸಸ್ ಆದರು. ಇವರ ಪರ್ಫಾರ್ಮೆನ್ಸ್ಗೆ ಎಷ್ಟೋ ಬೆಸ್ಟ್ ಫಿಲ್ಮ್ ಫೇರ್ ಅವಾರ್ಡ್ಸ್ಗಳು ಪಡೆದಿದ್ದಾರೆ. ಇಂಥ ಬಿಗ್ ಸೂಪರ್ ಸ್ಟಾರ್ ನಮ್ಮ ಸ್ಯಾಂಡಲ್ವುಡ್ಗೆ ಫಸ್ಟ್ ಟೈಮ್ KGF Chapter 2 ಅಲ್ಲಿ ಅದಿರಾ ರೋಲ್ ಅಲ್ಲಿ ಮಿಂಚೋದಕ್ಕೆ ಬರ್ತಾ ಇದ್ದಾರೆ. ಇವರ ವಿಲನ್ ಮ್ಯಾನರಿಸಮ್ಸ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಅಗ್ನಿಪಥ್ ಸಿನಿಮಾ ನೋಡಿದ್ರೆ ಸಾಕು. ಅವರ ಹೈಟು, ವಿಲನಿಷ್ ಲುಕ್ಸ್, ಇವರ ಅಭಿನಯ ಇದೆಲ್ಲ ನೋಡಿದ್ರೆ ಇವರು ಎಂತ ರಾಕ್ಷಸ ಅಂತ ಹೇಳ್ಬೋದು. ರಿಯಲಿ KGF Chapter 1 ನಲ್ಲಿ ಗರುಡ ರೋಲು ಒಂದು ಮಟ್ಟಕ್ಕಿದ್ರೆ ಅದಿರಾ ಕ್ರುಯಾಲಿಟಿ ಅದಕ್ಕೂ ಮೇಲೆ ಅಂತ ಹೇಳ್ಬೋದು. ನಮ್ಮ ಪ್ರಶಾಂತ್ ನೀಲ್ ಇವ್ರನ್ನ KGF 2 ಅಲ್ಲಿ ಹೇಗೆ ತೋರಿಸಿರ್ತಾರೆ ಅಂಡ್ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಇದನ್ನ ನೋಡೋದಕ್ಕೆ ಜನ ಕಾಯ್ತಾ ಇದ್ದಾರೆ. ಸೊ ಸಂಜಯ್ ದತ್ ಇಸ್ ಆಲ್ಸೋ ಒನ್ ಆಫ್ ದ ಸ್ಟ್ರಾಂಗ್ ರೀಸನ್ಸ್ ಟು ವಾಚ್ KGF 2. ರೀಸನ್ ನಂಬರ್ 5, ಸ್ಟಂಟ್ಸ್. ವೀಕ್ಷಕರೇ, ಈಗ ಆಲ್ರೆಡಿ KGF ನ ಮಾಸಿ ಆಕ್ಷನ್ಸ್ ಎಲ್ಲ ಭಾಷೆಗಳಲ್ಲೂ, ತೆಲುಗು, ತಮಿಳ್, ಹಿಂದಿಯಲ್ಲಿ ಕ್ರೇಜ್ ಹುಟ್ಟಾಕಿದೆ. KGF ನ ಫಸ್ಟ್ ಎಂಟ್ರಿ ಫೈಟಿಂಗ್ ಸಖತ್ ರಾ ಆಗಿ ತೋರಿಸಿದ್ರು. ಒಂದೊಂದು ಶಾರ್ಟ್ಸ್ ಮೈ ಜುಮ್ ಅನ್ನೋ ತರ ಇದೆ. ಹೀಗೆ ಪ್ರತಿಯೊಂದು ಸ್ಟಂಟ್ಸ್ ಕೂಡ ಪೀಕ್ ಲೆವೆಲ್ ಅಲ್ಲಿ ಇದೆ. ಅಂಡ್ ಹ್ಯಾಮರ್ ಫೈಟ್ ಅಂತೂ ನೋಡ್ತಾ ಇದ್ರೆ ನಾವೆಲ್ಲ ಹೊಡಿ 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 ಅಂತ ಹೇಳ್ತಾ ಇರ್ತೀವಿ. ರಿಯಲಿ
ಸ್ಟಂಟ್ ಮಾಸ್ಟರ್ ವಿಕ್ರಮ್ ಮೋರ್ ಇಂಥ ಮಾಸಿ ಆಕ್ಷನ್ ಸೋರಿಸಿದ್ದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಜಸ್ಟ್ ಇಮ್ಯಾಜಿನ್ ಇನ್ನು KGF 2 ಅಲ್ಲಿ ಹೇಗೆ ಗೆಲ ಇರ್ಬೋದು ಅಂತ. ರೀಸನ್ ನಂಬರ್ 6, ಕ್ಲೈಮ್ಯಾಕ್ಸ್. KGF ನ ಕ್ಲೈಮ್ಯಾಕ್ಸ್ ಅಲ್ಲಿ ಗರುಡನ ಕತ್ತರಿಸೋ ಸೀನು ಅಮೇಝಿಂಗ್. ಈಗ KGF ಚಾಪ್ಟರ್ 2 ಅಲ್ಲಿ ಎರಡು ಕ್ಲೈಮ್ಯಾಕ್ಸ್ ಸೀನ್ಸ್ಗಳು ರೆಡಿ ಆಗ್ತಾ ಇದೆ. ಒಂದು ಬಿಗ್ ಸೂಪರ್ ಸ್ಟಾರ್ಸ್ ಸಂಜಯ್ ದತ್ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಫೇಸ್ ಟು ಫೇಸ್ ಸೀನ್, ಅಂಡ್ ಇವರಿಬ್ಬರ ಕ್ಲೈಮ್ಯಾಕ್ಸಿಂಗ್ ಯಾವ ಲೆವೆಲಲ್ಲಿರುತ್ತೆ ಅಂತ ನೋಡಲೇಬೇಕು. ಅಂಡ್ PM ಇಂದ ರಾಕಿ ಬೈನ ಸಾಯಿಸಿ ಇನ್ನು ಆರ್ಡರ್ಸ್ ಪಾಸ್ ಆದಾಗ ಅದೆಷ್ಟೋ ಮಿಲಿಟರಿ ವ್ಯಾನ್ಸ್ ಗನ್ಸ್ ನರಾಜಿನ ಕೊಲಾಪ್ಸ್ ಮಾಡೋ ಸೀನು. ಮೈಟ್ ಬಿ ರಾಕಿ ಬೈ ಸಾಯ್ತಾರ ಬದುಕ್ತಾರ, ನಾವು ಕಾದು ನೋಡಬೇಕು. ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಎರಡು ಕ್ಲೈಮ್ಯಾಕ್ಸ್ ಸೀನ್ಗೋಸ್ಕರ ವೈಟಿಂಗ್. ದಿಸ್ ಈಸ್ ದ ಮೈನ್ ರೀಸನ್ಸ್ ಟು ವಾಚ್ KGF 2. ರೀಸನ್ ನಂಬರ್ 7, ಸ್ಟೋರಿ. KGF ಅಲ್ಲಿ ನರಾಜಿನ ರಾಕಿಂಗ್ ಸ್ಟಾರ್ ಯಶ್ ಅಕ್ವೈರ್ ಮಾಡ್ಕೊಂಡಿದ್ದು ನೋಡಿದೀವಿ. ಅಂಡ್ KGF 2 ಅಲ್ಲಿ ಅಧೀರನ ರಾಕ್ಷಸನ ಅವತಾರ ಹೇಗಿರುತ್ತೋ ಅಂಡ್ ಗೋಲ್ಡ್ ಮೈನ್ಸ್ ಸ್ವಾಧೀನ ಮಾಡ್ಕೊಳ್ಳೋ ಸ್ಕೆಚ್ಗಳನ್ನ ನೋಡಬೇಕು. ಅಧೀರ ಅಲ್ಲದೆ ಇನ್ನೊಂದಷ್ಟು ಡಾನ್ಗಳ ಕತೆ ಹೇಗೆ ಸಾಗುತ್ತೆ ಅನ್ನೋದು, ಅಂಡ್ ಹೀರೋಯಿನ್ ಶ್ರೀನಿಧಿ ಶೆಟ್ಟಿ ಅವರು ಯಶ್ನ ಮದುವೆ ಆಗ್ತಾರಾ, ಈ ಥರ ತುಂಬ ವಿಷಯಗಳು ಹೇಗಿರುತ್ತೆ ಅಂತ ನೋಡಬೇಕು. ಪ್ರಶಾಂತ್ ನೀಲ್ ನರೇಶನ್ನ ಮೆಚ್ಚಲೇಬೇಕು. KGF ಅಲ್ಲೇ ಚಿಕ್ಕ ಚಿಕ್ಕದಾಗಿ KGF 2 ನ ಸೀನ್ಸ್ಗಳನ್ನ ಲೀಕ್ ಮಾಡಿ ಅತಿ ದೊಡ್ಡ ಹೈಪ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ ಸೀನಲ್ಲಿ ರಾಕಿ ಬಾಯ್ ಎಂಟ್ರಿ ಆಗೋದು ಅಂಡ್ ಮಾನ್ಸ್ಟರ್ ಸೀನ್ ಆಲ್ರೆಡಿ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಫೇವ್ರೇಟ್ ಸೀನ್ ಆಗಿದೆ. ಇನ್ನು ಮೋಸ್ಟ್ ಇಂಟ್ರೆಸ್ಟಿಂಗ್ಲಿ ಇನ್ KGF 2 ಅಲ್ಲಿ ಫೀಮೇಲ್ PM ದಿ ಮೋಸ್ಟ್ ವಾಂಟೆಡ್ ರಾಕಿ ಬಾಯ್ನ ಸಾಯಿಸೋ ಆರ್ಡರ್ಸ್ ಪಾಸ್ ಮಾಡೋ ಸೀನ್ ಇದೆಯಲ್ಲ, ಅದರ ನರೇಷನ್ ನೋಡೋದಕ್ಕೋಸ್ಕರ ನಾವೆಲ್ಲ ಕಾಯ್ತಾ ಇದ್ದೀವಿ. ರೀಸನ್ ನಂಬರ್ 8, KGF 2 ತಾರಾಗಣ ಮತ್ತು ಪ್ರಮೋಷನ್ಸ್. ಯಶ್ ಆಸ್ ರಾಕಿ, ಅಕಾರ್ ರಾಜ ಕೃಷ್ಣಪ್ಪ ಬೈರ್ಯ, ಶ್ರೀನಿಧಿ ಶೆಟ್ಟಿ ಆಸ್ ರೀನಾ ದೇಸಾಯ್, ಅನಂತ್ ನಾಗ್ ಆಸ್ ಆನಂದ್ ಇಂಗಳಗಿ, ಸಂಜಯ್ ದತ್ ಆಸ್ ಅದಿರಾ, ಅಚ್ಯುತ್ ಕುಮಾರ್ ಆಸ್ ಗುರು ಪಾಂಡಿಯನ್, ರವೀನಾ ಟಂಡನ್ ಆಸ್ ರಮಿಕಾ ಸೇನ್, ಮಾಳವಿಕಾ ಅವಿನಾಶ್ ಆಸ್ ದೀಪಾ ಹೆಗ್ಡೆ, ಅಯ್ಯಪ್ಪ ಪಿ ಶರ್ಮಾ ಆಸ್ ವಾನರಂ, ಇನ್ನು ವಶಿಷ್ಠ, ರಾವ್ ರಮೇಶ್, TS ನಾಗಾಭರಣ ಇನ್ನು ಮುಂತಾದವರು. ಪ್ರಮೋಷನ್ಸ್ ವಿಷಯಕ್ಕೆ ಬರೋದಾದ್ರೆ KGF ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಬಿಗ್ ಸಕ್ಸಸ್ ಆಗಿರೋದೆ KGF 2 ಒಂದು ಬಿಗ್ ಹೈಪ್ ನ ಕ್ರಿಯೇಟ್ ಮಾಡಿದೆ. ಅಂಡ್ KGF 2 ಪೋಸ್ಟರ್ಸ್ ಬರ್ಡೇ ಪೋಸ್ಟರ್ ಕಟೌಟ್ ಅಂತೂ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ. ತೆಲುಗು ತಮಿಳ್ ಹಿಂದಿ ಸರ್ವೆಯಲ್ಲಿ ದಿ ಮೋಸ್ಟ್ ವೈಟೆಡ್ ಸಿನಿಮಾ KGF 2 ಅಂತ ಆಲ್ರೆಡಿ ಸಾಬೀತಾಗಿದೆ. ಒಂದಂತೂ ನಿಜ, KGF 2 ನ ಕಲೆಕ್ಷನ್ಸ್ KGF 1 ಎರಡು ಪಟ್ಟು ಮೂರು ಪಟ್ಟು ಅದು ಎಷ್ಟು ಪಟ್ಟು ಜಾಸ್ತಿ ಆಗಿರುತ್ತೆ ಅಂತ ನೋಡೋದಕ್ಕಾದ್ರೂ ನಾವು ಈ ಸಿನಿಮಾನ ನೋಡಲೇಬೇಕು. ರೀಸನ್ ನಂಬರ್ 9, ಭುವನ್ ಗೌಡ. KGF ನ ಒನ್ ಆಫ್ ದ ಹೈಲೈಟ್ಸ್ ಸಿನಿಮಾಟೋಗ್ರಫಿ. ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಅತಿ ಕಮ್ಮಿ ಸಿನಿಮಾಗಳು ಮಾಡಿ ಬೆಸ್ಟ್ ಸಿನಿಮಾಟೋಗ್ರಫರ್ ಅಂತ ಹೆಸರು ಪಡೆದಿದ್ದಾರೆ. ಭುವನ್ ಗೌಡ ಮಾಡಿರುವ ಕೆಲವು ಸಿನಿಮಾಗಳು ಉಗ್ರಂ, ಪುಷ್ಪಕ ವಿಮಾನ, ರಥಾವರ, ಸ್ಯಾಂಡಲ್ವುಡ್ ಅಲ್ಲಿ ಈ ಸಿನಿಮಾಗಳು ಸಕ್ಸಸ್ ಕೂಡ ಕೊಡ್ತು. ಅಂಡ್ ಇವರು ಸಿನಿಮಾಟೋಗ್ರಫಿ ಮಾಡಿದ ಪಕ್ಕ ಸಿನಿಮಾ ಹಿಟ್ ಅನ್ನೋ ಲೇಬಲ್ ತಗೊಂಡಿದ್ದಾರೆ. KGF ನ ಪ್ರತಿ ಶಾರ್ಟ್ಸ್ ನೋಡಿದ್ರು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇವ್ರ ಸಿನಿಮಾಟೋಗ್ರಫಿ ಎಷ್ಟು ಕ್ವಾಲಿಟಿ ಆಗಿದೆ. ಅಂಡ್ 40 kg ಕ್ಯಾಮ್ರಾನ ಕ್ಯಾರಿ ಮಾಡಿಕೊಂಡು KGF ನ ಶೂಟ್ ಮಾಡಿ ದಿ ಬೆಸ್ಟ್ ಸಿನಿಮಾಟೋಗ್ರಫರ್ ಸೈಮಾ ಅವಾರ್ಡ್ ಕೂಡ ಅವ್ರ ಕೈ ಸೇರಿದೆ. ಹಾಗೆ ಇಂಡಿಯಾಸ್ ಬಿಗ್ಗೆಸ್ಟ್ ಶಾರ್ಟ್ ಫಿಲಮ್ ಅವಾರ್ಡ್ಸ್ ಕೂಡ ಸಿಕ್ಕಿದೆ. ಇಷ್ಟು ಬೆಸ್ಟ್ ಕ್ವಾಲಿಟೀಸ್ ಇರೋ ನಮ್ಮ ಸ್ಯಾಂಡಲ್ವುಡ್ ಸಿನಿಮಾಟೋಗ್ರಫರ್ ಅದೇ ನಮ್ಮ ಹೆಮ್ಮೆ. ರೀಸನ್ ನಂಬರ್ 10, ರಾಕಿಂಗ್ ಸ್ಟಾರ್ ಯಶ್. ಪವರ್ಫುಲ್ ಪೀಪಲ್ ಕಮ್ಸ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಅಂತ ಹೇಳಿದ್ರೆ ತಪ್ಪಿಲ್ಲ. ಯಾಕಂದ್ರೆ ನಮ್ಮ ಮೈಸೂರಿಂದ ಬಂದ ಅಂಬರೀಶ್, ದರ್ಶನ್, ಯಶ್ KFI ನ ಒಂದು ಬೇರೆ ಲೆವೆಲ್ಗೆ ತಗೊಂಡು ಹೋಗಿದ್ದಾರೆ. ನಿಜವಾಗ್ಲೂ ಯಶ್ KFIಗೋಸ್ಕರ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ, ಇವರು ಹಾರ್ಡ್ ವರ್ಕ್ ನೋಡ್ತಾ ಇದ್ರೆ ನಮ್ಮ ಅಣ್ಣವ್ರು ನೆನಪು ಬರ್ತಾರೆ. ಯಶ್ ಅವರ ಒಳ್ಳೆ ಕೆಲಸಗಳು ಅಂಡ್ ಅವರ ಸಿನಿಮಾಗಳು ನೋಡಿ ದಿನ ದಿನ ಅಭಿಮಾನಿಗಳ ಸಂಖ್ಯೆ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದ್ದಾರೆ. ಇನ್ನು KGF ಇಂದ ಅಭಿಮಾನಿಗಳು ರಾಕಿಂಗ್ ಸ್ಟಾರ್ ಯಶ್ಗೆ ಸಕ್ಸಸ್ಸು, ಫೇಮು ಎಲ್ಲ ಗಿಫ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ಯಶ್ ಆಟಿಟ್ಯೂಡ್ಗೆ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಅವರ ಫ್ಯಾನ್ಸು ಪೀಕ್ ಲೆವೆಲಲ್ಲಿ ಹುಚ್ಚಾಗಿ ಹೋಗಿದ್ದಾರೆ. ಅಂಡ್ KGF ಇಂದ ರಾಕಿ ಬಾಯ್ ಅಂತ ಬ್ರ್ಯಾಂಡ್ ಕ್ರಿಯೇಟ್ ಕೂಡ ಮಾಡಿಬಿಟ್ಟಿದ್ದಾರೆ. ಏನೇ ಹೇಳಿ, ಇದೇ ಥರ ನಮ್ಮ ಸ್ಯಾಂಡಲ್ವುಡ್ನ ಬೇರೆ ಲೆವೆಲಲ್ಲಿ ಮಾತಾಡೋ ಥರ ಸಿನಿಮಾಗಳು ಮಾಡ್ತಾ ಇರಲಿ. ಹ್ಯಾಟ್ಸ್ ಆಫ್ ರಾಕಿಂಗ್ ಸ್ಟಾರ್. ಫ್ರೆಂಡ್ಸ್, KGF ಬಗ್ಗೆ ಪ್ರತಿಯೊಂದು ಟೆಕ್ನಿಷಿಯನ್ಸ್ಗಳು ಮತ್ತು ಬೇರೆ ಎಲ್ಲ ಆಸ್ಪೆಕ್ಟ್ಸ್ಗಳ ಬಗ್ಗೆ ಮಾತಾಡ್ತಾ ಹೋದರೆ ತುಂಬ ರೀಸನ್ಸ್ ಇದೆ. ನಾವು ಅತಿ ಸಣ್ಣದಾಗಿ ನಿಮಗೆ ಹೇಳಿದ್ದೀವಿ. ಸಿಂಪಲಾಗಿ ಒಂದು ಮಾತಲ್ಲಿ ಹೇಳಬೇಕು ಅಂದರೆ, KGF ಸಿನಿಮಾ ನಮ್ಮ ಸ್ಯಾಂಡಲ್ವುಡ್ಗೆ ಗೋಲ್ಡನ್ ಫಿಲಮ್ ಅಂಡ್ ಒನ್ ಆಫ್ ದ ಪ್ರೈಡ್ ಆಫ್ KFI. ಇವೆಲ್ಲ ಬಿಟ್ಬಿಡಿ, KGF ಅನ್ನೋ ಒಂದು ರೀಸನ್ ಸಾಕು ನಾವೆಲ್ಲ KGF 2 ನೋಡಲಿಕ್ಕೆ. ಅಂಡ್ ಇದರ ಸಕ್ಸಸ್ ಬಗ್ಗೆ ಮಾತಾಡೋದಕ್ಕೆ ನಾನು ಯಾರು, ಯಾಕಂದರೆ ಹಿಸ್ಟ್ರಿನ ನೀವೇ ಖುದ್ದಾಗಿ ನೋಡಿದ್ದೀರಾ. ಇದೇ ಥರ ಕನ್ನಡ ಸಿನಿ ಸುದ್ದಿಗಳಿಗೆ ಕಡಕ್ ಸಿನಿಮಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಕನ್ನಡಿಗರನ್ನು ಕನ್ನಡಿಗರೇ ಬೆಳೆಸಬೇಕು.